ಹಾಯ್ ಮತ್ತು ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನೀವು ಕಾದಿಂದ ಚಾವರೆಗೆ ಕಾಗುಣಿತಾಕ್ಷರಗಳನ್ನು ಕಲಿಸಿದ್ದೀರಪ್ಪ. ಕಾದಿಂದ ಜಾವರೆಗೆ ನಾನು ಮಧ್ಯೆ ಮಧ್ಯದಲ್ಲಿ ಕೆಲವೊಂದು ಕಾಗುಣಿತದ ಅಕ್ಷರಗಳನ್ನು ಬೋರ್ಡ್ ಮೇಲೆ ಬರೀತೀನಿ. ಅವುಗಳನ್ನು ನೀವು ಗುರುತಿಸ್ಬೇಕು, ಐಡೆಂಟಿಫೈ ಮಾಡಬೇಕು. ಓಕೆ, ಹಾಗಾದ್ರೆ ಇದು ಯಾವ ಅಕ್ಷರ ಹೇಳಿ ನೋಡೋಣ. ಯಾವ ಅಕ್ಷರ ಇದು? ಯಾವ ಅಕ್ಷರ ಹೇಳಿದ್ದು? ಕ ಓತ್ವ. ಕಾಕೇನಿದೆ ಇಲ್ಲಿ? ಓತ್ವ ಇದೆಯಲ್ವಾ? ಕ ಓತ್ವ. ಕೋ ಯಾವ ಅಕ್ಷರ ಇದು? ಕ ಓತ್ವ ಕೋ. ಹಾಗಾದ್ರೆ ಇದು ಯಾವ ಅಕ್ಷರ ಹೇಳಿ? ಯಾವ ಅಕ್ಷರ ಇದು? ಗಾಕೇನಿದೆ ಇಲ್ಲಿ? ಏನಿದೆ, ಯಾವ ಚಿಹ್ನೆ ಇದು? ಒಟ್ಟು ಸುಳಿ ಅಮ್ಮ. ಗಾಕೆ ಏನಿದೆ? ಒಟ್ಟು ಸುಳಿ ಇದೆ ಅಮ್ಮ. ಹಾಗಾದ್ರೆ ಏನಾಯ್ತಿದ್ದು? ಗಾಕೆ ಒಟ್ಟು ಸುಳಿ ಗ್ರು. ಏನಂತ ಹೇಳಿ? ಗಾಕೆ ಒಟ್ಟು ಸುಳಿ ಗ್ರು. ಹಾಗಾದ್ರೆ ಯಾವ ಅಕ್ಷರ? ಯಾವ ಅಕ್ಷರ ಇದು? ಗಾ ಔಮ ಗೌ. ಯಾವ ಅಕ್ಷರ ಇದು? ಗ ಔತ್ವ ಗೌ. ಯಾವ ಅಕ್ಷರ? ಚಾ ಕೇಳಿದೆ, ತಲಗಟ್ಟಿನ ಇಳಿ ಇದೆಯಲ್ವಾ? ಹಾಗಾದ್ರೆ ಯಾವ ಅಕ್ಷರ ಇದು? ಚ ತಲಗಟ್ಟಿ ಇಳಿ ಚಾ. ಯಾವ ಅಕ್ಷರ? ಚಾ ತಲಗಟ್ಟಿ ಇಳಿ ಚಾ. ಇದೇ ಅಕ್ಷರ ನೋಡಿ, ಜಾಪಕ್ಕದಲ್ಲಿ ಏನಿದೆ? ವಿಸರ್ಗ ಇದೆಯಲ್ವಾ? ಎರಡು ಸೊನ್ನೆ ಇದೆಯಲ್ವಾ? ವಿಸರ್ಗ. ಚಾಕೆ ವಿಸರ್ಗ ಜಹ. ಯಾವ ಅಕ್ಷರ ಇದು? ಜಾಕೆ ವಿಸರ್ಗ ಜಹ. ಅಕ್ಷರ ಹೇಳಿ, ಯಾವ ಅಕ್ಷರ ಇದು? ಕಾಗುಸು ಕಿ. ಯಾವ ಅಕ್ಷರ ಇದು? ಕಾಗುಸು ಕಿ. ಯಾವ ಅಕ್ಷರ ಹೇಳಿ? ಯಾವ ಅಕ್ಷರ ಇದು? ಛ ಕೊಂಬಿನಿಳಿ ಛೂ. ಛ ಕೊಂಬಿನಿಳಿ ಛೂ. ಯಾವ ಅಕ್ಷರ? ಕಾ ಮುಂದೆ ಏನಿದೆ? ಕಾ ಪಕ್ಕದಲ್ಲಿ ಏನಿದೆ? ಏನಿದೆ ಇಲ್ಲಿ? ಅನುಸ್ವಾರ. ಒಂದು ಸೊನ್ನೆ ಇದೆಯಲ್ವಾ? ಅನುಸ್ವಾರ. ಕಾಕೆ ಅನುಸ್ವಾರ ಕಂ. ಕಾಕೆ ಅನುಸ್ವಾರ ಖಂ ಹೇಳಿ. ಕಾಕೆ ಅನುಸ್ವಾರ ಖಂ. ಯಾವ ಅಕ್ಷರ ಇಲ್ಲಿ ಇದೇನಿದು? ದೀರ್ಘ ಅಲ್ವಾ? ಗಾ ಓತ್ವ ದೀರ್ಘ ಗೋ ಹೇಳಿ. ಯಾವ ಅಕ್ಷರ? ಗಾ ಓತ್ವ ದೀರ್ಘ. ದೀರ್ಘ ಇದೆಯಲ್ವಾ ಪಕ್ಕದಲ್ಲಿ? ಗಾ ಓತ್ವ ದೀರ್ಘ ಗೋ ಹೇಳಿ. ಗಾ ಓತ್ವ ದೀರ್ಘ ಗೋ. ಹಾಗಂದ್ರೆ ಇದ್ಯಾವ ಅಕ್ಷರ? ಕಾ ಕೆಳಗಡೆ ಏನಿದೆ? ಐತ್ವ ಇದೆಯಲ್ವಾ? ಕ ಐತ್ವ. ಏನ್ ಹೇಳಿದ್ದು? ಯಾವ ಚಿಹ್ನೆ? ಐತ್ವ. ಖ ಐತ್ವ ಖೈ ಹೇಳಿ. ಖ ಐತ್ವ ಖೈ. ಇದೇ ಅಕ್ಷರ ಗ ಏತ್ವ ದೀರ್ಘ ಗೇ
ಹೇಳಿ ಗಾ ಏಕ್ ದೀರ್ಘ ಗೇ ಮಕ್ಕಳೇ ಹೀಗೆ ನೀವು ಮನೆಯಲ್ಲಿ ಮಧ್ಯ ಮಧ್ಯ ಅಕ್ಷರಗಳನ್ನ ಗುರುತಿಸೋದನ್ನ ಐಡೆಂಟಿಫೈ ಮಾಡೋದನ್ನ ಕಲಿಬೇಕು. ಓಕೆ, ನಾನು ಈಗ ನಿಮಗೆಲ್ಲ ಝ ದೊಡ್ಡ ಝ ಅಕ್ಷರದ ಕಾಗುಣಿತಾಕ್ಷರವನ್ನು ಹೇಳಿಕೊಡ್ತೀನಿ. ನೀವು ಕೂಡ ನನ್ನ ಜೊತೆ ಹೇಳ್ತಾ ಮತ್ತು ಬರಿತಾ ಬರಬೇಕು. ಓಕೆ, ಇದ್ಯಾವ ಅಕ್ಷರ ಇದು? ಝ, ದೊಡ್ಡ ಝ ಅಲ್ವಾ? ಝ ತಲಗಟ್ಟು ಝ ಹೇಳಿ, ಝ ತಲಗಟ್ಟು ಝ. ಝ ಹೇಗೆ ಬರ್ಬೇಕಪ್ಪ? ಯಾವ ಬರ್ದಂಗೆ ಬರೀತೀರ ನೀವು ಅಲ್ವಾ? ಸೊನ್ನೆ ಬರೆದು ಸೊನ್ನೆ ಪಕ್ಕದಲ್ಲಿ ಕೊಂಬ್ ಕೊಟ್ಟು ಆ ಕೊಂಬಿಗೆ ಒಂದು ತಲಗಟ್ಟು ಕೊಟ್ಟು ಮತ್ತೆ ಪಕ್ಕ ಒಂದು ಕೊಂಬ್ ಕೊಟ್ಟು ಬರೀತೀರಲ್ಲ, ಹೀಗೆ ಬರ್ದ್ರೆ ಇದು ಯಾವತ್ತೆ ಝ ಅಕ್ಷರ ಆಗಲ್ಲ. ನೀವು ಈ ರೀತಿ ಬರಿಬಾರ್ದು, ಇದು ತಪ್ಪು. ಮೊದಲು ಸೊನ್ನೆ ಬರಬೇಕು, ಸೊನ್ನೆ ಬರೆದು ಈ ಸೊನ್ನೆ ಮೇಲೆ ತಲಗಟ್ಟನ್ನ ಕೊಡಬೇಕು. ಸೊನ್ನೆ ಮೇಲೆ ಏನು ಬರಬೇಕು? ತಲಗಟ್ಟು ಬರೆದು ಆಮೇಲೆ ಪಕ್ಕದಲ್ಲಿ ಎರಡು ಕೊಂಬನ್ನ ಕೊಡಬೇಕು. ಹೀಗೆ ನೋಡಿ, ಹೀಗೆ ಕರೆಕ್ಟಾಗಿ ನೀಟಾಗಿ ಬರಬೇಕು. ಇದು ಝ, ಯಾವ ಅಕ್ಷರ? ಝ. ಝ ತಲಗಟ್ಟು ಝ ನೋಡಿ, ಎರಡೂ ಗೆರೆಗೂ ಟಚ್ ಮಾಡಿ ಅಕ್ಷರವನ್ನು ನೀಟಾಗಿ ಬರಿಬೇಕು. ನೋಡಿ, ಕೊಂಬ್ ಕೊಟ್ಟಿರಲ್ವಾ, ಈ ಕೊಂಬು ಕರೆಕ್ಟಾಗಿ ಎರಡೂ ಗೆರೆಗೂ ಟಚ್ ಇರಬೇಕು. ಝ ತಲಗಟ್ಟಿ ನಿಳಿ ಝ, ಝ ತಲಗಟ್ಟಿ ನಿಳಿ ಝ. ಝ ಗುಸು ಝಿ, ಝ ಗುಸು ಝಿ, ಝ ಗುಡ್ಸು ಝಿ, ಝ ಗುಡ್ಸಿ ದೀರ್ಘ ಝಿ, ಝ ಗುಡ್ಸಿ ದೀರ್ಘ ಝಿ. ಝ ಕೊಂಬು ಝು, ಫಸ್ಟ್ ಝ ಬರ್ಕೊಳ್ಳಿ, ಆಮೇಲೆ ಪಕ್ಕದಲ್ಲಿ ಝ ಬರ್ದಾದ್ಮೇಲೆ ಪಕ್ಕ ಒಂದು ಕೊಂಬ್ ಕೊಡಿ. ಝ ಕೊಂಬು ಝು, ಝ ಕೊಂಬು ಝು, ಝ ಕೊಂಬಿ ನಿಲಿ ಝು. ಇಲ್ಲಿ ಹಾಗೆ ಫಸ್ಟ್ ಝ ಬರ್ಕೊಂಡ್ಬಿಟ್ಟು ಆಮೇಲೆ ಝ ಪಕ್ಕದಲ್ಲಿ ಈ ರೀತಿ ಕೊಂಬಿ ನಿಲಿಯನ್ನ ಬರಿಬೇಕು. ಝ ಕೊಂಬಿ ನಿಲಿ ಝು. ಝಾಕೆ ಒಟ್ಟು ಸುಳಿ ಝು ಹೇಳಿ, ಝಾಕೆ ಒಟ್ಟು ಸುಳಿ ಝು. ಝ ಏತ್ವಾ ಝೆ, ಝ ಏತ್ವಾ ಝೆ. ಝ ಏತ್ವನ್ ದೀರ್ಘ ನೋಡಿರಿ, ದೀರ್ಘ ಬರ್ಬೇಕು ಪಕ್ಕದಲ್ಲಿ. ಝ ಏತ್ವನ್ ದೀರ್ಘ ಜೆ, ಝ ಏತ್ವನ್ ದೀರ್ಘ ಜೆ. ಝ ಐತ್ವಾ ಝೈ, ಝ ಐತ್ವಾ ಝೈ. ಝ ಓತ್ವಾ ಝೋ, ಫಸ್ಟ್ ಹೀಗೆ ಝ ಬರ್ದ್ಬಿಟ್ಟು, ಝ ಐತ್ವಾ ಝೆ ಬರ್ದ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಂಬಿ ನಿಧಿಯನ್ನ ಹೀಗೆ ಕೊಡ್ಬೇಕು. ಝ ಓತ್ವಾ ಝೋ ಹೇಳಿ, ಝ ಓತ್ವಾ ಝೋ. ಝ ಓತ್ವನ್ ದೀರ್ಘ ಝೋ, ಝ ಓತ್ವನ್ ದೀರ್ಘ ಝೋ. ಝ ಔತ್ವಾ ಝೌ, ಫಸ್ಟ್ ಝ ಬರ್ದ್ಬಿಟ್ಟು ನಡೀಲಿ ಇಲ್ಲಿ ಈ ರೀತಿ ಲಾಸ್ಟ್ಗೆ ಒಂದು ಕೊಂಬು ಬರ್ತಿದ್ದೀರಲ್ವಾ, ಅಲ್ಲಿ ಹೀಗೆ ತಲಗಂಟನ್ನು ಕೊಟ್ಟು ಕೆಳಗಡೆ ಇಳಿಸ್ಬೇಕು, ಔತ್ವ ಬರಬೇಕು. ಇದು ಝ ಔತ್ವ ಝೌ. ನೀವೆಲ್ಲ ಏನ್ ಮಾಡ್ತೀರ, ಝ ಔತ್ವ ಝೌ ಬರದಿ ಅಂದ್ರೆ ಇಲ್ಲಿಂದ ತಗೊಂಡು ಹೀಗೆ ಇಳಿಸ್ತೀರ ಅಲ್ವಾ.
ಈ ರೀತಿ ಬರಿಬಾರ್ದು, ಇದು ತಪ್ಪಾಗುತ್ತೆ. ಝ ಬರೆದು ಮೊದಲು, ನಂತರ ಏನ್ ಮಾಡ್ಬೇಕು, ಇಲ್ಲಿ ತಲಗಿಟ್ಬಿಡ್ಬೇಕು, ಲಾಸ್ಟ್ ಒಂದು ಬರುತ್ತಲ್ವಾ ಅಲ್ಲಿ ಔತ್ಕಾರನ ಬರಿಬೇಕು. ಝ ಔವ ಝಾಕೆ ಅನುಸ್ವಾರ ಝಂ, ಝಾಕೆ ಅನುಸ್ವಾರ ಝಂ, ಝಾಕೆ ವಿಸರ್ಗ ಜಹ, ಝಾಕೆ ವಿಸರ್ಗ ಜಹ. ಮಕ್ಕಳೇ ಇನ್ನೊಂದ್ಸರಿ ನಿಮಗೆ ಹೇಳ್ಕೊಡ್ತೀನಿ, ನೀವು ನನ್ನ ಜೊತೆ ಹೇಳ್ತಾ ಬರ್ತೀನಿ, ಓಕೆ. ಝ ತಲಗಟ್ಟು ಝ, ಝ ತಲಗಟ್ಟಿ ನಿಳಿ ಝ, ಝ ಮುಗಿಸು ಝಿ, ಝ ಮುಗಿಸಿ ದೀರ್ಘ ಝೀ, ಝ ಕೊಂಬು ಝು, ಝ ಕೊಂಬಿ ನಿಳಿ ಝೂ, ಝಾಕೆ ಬಟ್ಟರು ಸುಳಿ ಝ್ರೂ, ಝಾಕೆ ಬಟ್ಟರು ಸುಳಿ ಝ್ರೂ, ಝ ಏತ್ವಾ ಝೇ, ಝ ಏತ್ವಾ ಝೇ, ಝ ಏತ್ವಂದಿರ್ಗ ಝೇ, ಝ ಏತ್ವಂದಿರ್ಗ ಝೇ, ಝ ಐತ್ವಾ ಝೈ, ಝ ಐತ್ವಾ ಝೈ, ಝ ಓತ್ವಾ ಝೋ, ಝ ಓತ್ವಾ ಝೋ, ಝ ಓತ್ವಂದಿರ್ಗ ಝೋ, ಝ ಓತ್ವಂದಿರ್ಗ ಝೋ, ಝ ಔತ್ವಾ ಝೌ, ಝ ಔತ್ವಾ ಝೌ, ಝಾಕೆ ಅನುಸ್ವಾರ ಝಂ, ಝಾಕೆ ಅನುಸ್ವಾರ ಝಂ, ಝಾಕೆ ವಿಸರ್ಗ ಜಹ, ಝಾಕೆ ವಿಸರ್ಗ ಜಹ. ಈಗ ಝ ಅಕ್ಷರದ ಪದಗಳನ್ನು ನಾವು ನೋಡೋಣ, ಓಕೆ. ಇಲ್ಲಿ ಯಾವ ಅಕ್ಷರ ಇದೆ ಫಸ್ಟು, ಝ ತಲಗಟ್ಟು ಝ ಇದೆಲ್ವಾ, ಝದ ಅಕ್ಷರದ ಪದ ಬರುತ್ತೆ ಝ, ಝಳ, ಝಳ, ಝಳ ಬರುತ್ತಲ್ವಾ, ಝ ಳ ಝಳ. ಆಮೇಲೆ ಝ ಝ ರಾಮುಸು ರಿ, ಝರಿ ಝ ರಿ ಝರಿ. ಆಮೇಲೆ ಝ ಏತ್ವಂದಿರ್ಗ ಜೇ, ಜೇಂಕಾರ ಝೇಂಕಾರ, ಝ ಏತ್ವಂದಿರ್ಗ ಝೇ, ಝ ಏತ್ವಂದಿರ್ಗ ಜೇ. ಅನುಸ್ವಾರ ಅನುಸ್ವಾರ ಕಾತಲ ಗಟ್ಟಿ ನಿಳಿ ಕಾ, ಕಾತಲ ಗಟ್ಟಿ ನಿಳಿ ಕಾ ರ, ಏನಾಯ್ತು ಝೇಂಕಾರ, ಏನಾಯ್ತು ಹೇಳಿ ಝೇಂಕಾರ, ಝಳ ಝರಿ ಝೇಂಕಾರ. ಮಕ್ಕಳೇ ಈ ಝ ಅಕ್ಷರದಲ್ಲಿ ಇಷ್ಟೇ ಪದಗಳು ಸಿಕ್ಕಿರೋದು. ನಿಮಗೇನಾದರೂ ಪದಗಳು ಸಿಕ್ಕರೆ ನೀವು ಕೂಡ ನೋಟ್ಬುಕ್ಕಲ್ಲಿ ಬರೀಬೇಕು, ಆಯಿತಾ ಮಕ್ಕಳೀಗ ನಿಮಗೊಂದು ಸಣ್ಣದಾದ ಒಂದು ಹಾಡನ್ನು ಹೇಳ್ಕೊಡ್ತೀನಿ, ನೀವು ನನ್ನ ಜೊತೆ ಹೇಳ್ತಿರ್ತಾನೆ. ರೆಡಿ, ಬಸ್ ಬಂದ್ ಬಸ್, ಬಸ್ ನೋಡಿದ್ದೀರಲ್ವ ನೀವು, ಬಸ್ ಬಂದ್ ಬಸ್ ಗೌರ್ಮೆಂಟ್ ಬಸ್, ಬಸ್ ಬಂದ್ ಬಸ್ ಗೌರ್ಮೆಂಟ್ ಬಸ್. ಒಂದೇ ನಂಬರ್ ಶೀಟಲ್ಲಿ, ಒಂದೇ ನಂಬರ್ ಸೀಟಲ್ಲಿ ಡುಮ್ಮ ಡುಮ್ಮಿ ಕೂತಿದ್ರು, ಒಂದೇ ನಂಬರ್ ಸೀಟಲ್ಲಿ ಡುಮ್ಮ ಡುಮ್ಮಿ ಕೂತಿದ್ರು. ಡುಮ್ಮನ್ ಹೊಟ್ಟೆ ಢಮ್ಮಂತು, ಡುಮ್ಮನ್ ಹೊಟ್ಟೆ ಢಮ್ಮಂತು, ಡುಮ್ಮಿ ಕಣ್ಣಲ್ಲಿ ಬಂತು, ಮಕ್ಕಳ ಬಾಯಲ್ಲಿ ನಗು ಬಂತು, ಮಕ್ಕಳ ಬಾಯಲ್ಲಿ ನಗು ಬಂತು. ಸರಿ ಇನ್ನೊಂದ್ಸರಿ ಫುಲ್ಲ, ಬಸ್ ಬಂದ್ ಬಸ್ ಗೌರ್ಮೆಂಟ್ ಬಸ್, ಒಂದೇ ನಂಬರ್ ಸೀಟಲ್ಲಿ ಡುಮ್ಮ ಡುಮ್ಮಿ ಕೂತಿದ್ರು, ಡುಮ್ಮನ್ ಹೊಟ್ಟೆ ಢಮ್ಮಂತು,
ಡುಮ್ಮಿ ಕಣ್ಣಲ್ಲಿ ನೀರು ಬಂತು, ಮಕ್ಕಳ ಬಾಯಿ ನಗು ಬಂತು, ಮಿಸ್ ಕೈಯಲ್ ಕಾಲ್ ಬಂತು. ಮಕ್ಕಳೇ, ನೀವು ಈ ಹಾಡನ್ನು ಕಲಿಬೇಕು ಆಯ್ತಾ.